ಗಡಿ ಭಾಗದಲ್ಲಿ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಗುತ್ತಿದೆ. ರಸ್ತೆ ಮಧ್ಯದಲ್ಲಿ ಮಹಾರಾಷ್ಟ್ರದ ಸಿಎಂ ಉದ್ಧವ ಠಾಕ್ರೆ ಪ್ರತಿಮೆಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಲಾಯಿತು. ಮಹಾರಾಷ್ಟ್ರದ ಗಡಿಯಲ್ಲಿರುವ ಕಾಕ್ವಾಡ ಪಟ್ಟಣದಲ್ಲಿ ಮಹಾರಾಷ್ಟ್ರದ ಸಿಎಂ ಉದ್ಧವ ಠಾಕ್ರೆ ಪ್ರತಿಮೆಗೆ ಚಪ್ಪಲಿಯಿಂದ ಹೊಡೆದು ಬೆಂಕಿ ಹಚ್ಚಿ ಕರವಿ ಹಾಗೂ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಕ್ವಾಡ ಪಟ್ಟಣದಲ್ಲಿ ಮರಾಠಿ ಬೋರ್ಡ್ಗಳನ್ನು ಕಿತ್ತು ಹಾಕಿ ಆಕ್ರೋಶ ಹೊರಹಾಕಿದ ಕರವೆ ಕಾರ್ಯಕರ್ತರು ಮಹಾರಾಷ್ಟ್ರದ ಶಿವಸೇನೆಗೆ ಧಿಕ್ಕಾರ ಕೂಗಿ ಗಡಿಯಲ್ಲಿ ಕರವೆ ಇತರೆ ಕನ್ನಡ ಸಂಘಟನೆಯ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಗಡಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಕರ್ನಾಟಕದ ವಾಹನಗಳು ಮಹಾರಾಷ್ಟ್ರಕ್ಕೆ, ಮಹಾರಾಷ್ಟ್ರದ ವಾಹನಗಳನ್ನು ಕರ್ನಾಟಕಕ್ಕೆ ಸಂಚರಿಸದಂತೆ ಪೊಲೀಸರಿಂದ ನಿರ್ಬಂಧ ಹೇರಲಾಗಿದೆ. ನಾಡ ವಿರೋಧಿ ಗುಂಡಾ ಶಿವಸೇನೆಗೆ, ನಾಡ ವಿರೋಧಿ ಗುಂಡಾ ಉದ್ಧವ್ ಠಾಕ್ರೆಗೆ, ಗುಂಡಾ ಉದ್ಧವ್ ಠಾಕ್ರೆಗೆ, ಗುಂಡಾ ಎಂಇಎಸ್ ನವರಿಗೆ, ಗುಂಡಾ ಶಿವಸೇನೆಯವರಿಗೆ, ಗುಂಡಾ ಎಂಇಎಸ್ ನವರಿಗೆ, ಗುಂಡಾ ಉದ್ಧವ್ ಠಾಕ್ರೆಗೆ, ಗುಂಡಾ ಶಿವಸೇನೆಗೆ, ಗುಂಡಾ ಎಂಇಎಸ್ ನವರಿಗೆ, ಗುಂಡಾ ಶಿವಸೇನೆಯವರಿಗೆ, ಗುಂಡಾ ಉದ್ಧವ್ ಠಾಕ್ರೆಗೆ, ಗುಂಡಾ ಉದ್ಧವ್ ಠಾಕ್ರೆಗೆ.